Welcome to M Square Tutorials. Friends, indina video dalli naavu if else statement bagge tilkolona. Indina video dalli naavu bari if statement andre enu adu yav rithi use martivi adar bagge nodidvi. Iga naavu if else statement bagge nodona. Adakku modlu neevu ee channel na subscribe madilla andre please ee channel na subscribe maadi hagu idanna share maadi. ನೀವು ಜಾವಾಸ್ಕ್ರಿಪ್ಟ್ ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಈ ಪ್ಲೇಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ ನ ತಪ್ಪದೇ ವೀಕ್ಷಿಸಿ ಬನ್ನಿ. ಈಗ ನಾವು ನೋಡೋಣ ಇಫ್ ಎಲ್ ಸ್ಟೇಟ್ಮೆಂಟ್ ಬಗ್ಗೆ. ಇಫ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ನೋಡಿದ್ವಿ ಒಂದು ಕಂಡೀಷನ್, ಅದು ಟ್ರೂ ಆದ್ರೆ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗತ್ತೆ, ಇಲ್ಲ ಅಂದ್ರೆ ಅದು ಎಕ್ಸಿಕ್ಯೂಟ್ ಆಗಲ್ಲ. ಬರೀ ಅಷ್ಟು ನೋಡಿದ್ವಿ. ನಮ್ಗೆ ಈ ರೀತಿ ಕೋಡ್ ಬರಿಬೇಕಾಗತ್ತೆ, ಒಂದು ಕಂಡೀಷನ್ ಅದು ಟ್ರೂ ಆದ್ರೆ ಒಂದ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ಬೇಕು, ಅದು ಫಾಲ್ಸ್ ಆದ್ರೆ ಇನ್ನೊಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ಬೇಕು. ಆ ರೀತಿ ಮಾಡ್ಬೇಕಂದ್ರೆ ಅದನ್ನ ನಾವು ಬರೀ ಇಫ್ ಅಲ್ಲಿ ಮಾಡ್ಬೇಕಂದ್ರೆ ಸ್ವಲ್ಪ ಕೋಡ್ ಜಾಸ್ತಿ ಬರಿಬೇಕಾಗತ್ತೆ. ಅದಕ್ಕಾಗಿ ನಾವು ಈ ಇಫ್ ಎಲ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಅಂದ್ರೆ ಇಫ್ ಎಲ್ಸ್ ಅಂದ್ರೆ ಇಫ್ ಕಂಡೀಷನ್ ಟ್ರೂ ಆದ್ರೆ ಇದು, ಇಲ್ಲ ಅಂದ್ರೆ ಇನ್ನೊಂದು. ಆ ರೀತಿ ಇದರ ಅರ್ಥ ಇಫ್ ಎಲ್ ಸ್ಟೇಟ್ಮೆಂಟ್ ಅಂತ. ಇದು ಇದರ ಸಿಂಟ್ಯಾಕ್ಸ್ ನೀವು ನೋಡಬಹುದು. ಇಫ್ ಕಂಡೀಷನ್ ಬರುತ್ತೆ, ಸ್ಟೇಟ್ಮೆಂಟ್ ಬರುತ್ತೆ, ಎಲ್ಸ್ ಬರುತ್ತೆ. ಇಲ್ಲಿ ಎಲ್ಸ್ ಅಲ್ಲಿ ನಾವು ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಕೊಡಲ್ಲ, ಇಫ್ ಅಲ್ಲಿ ಕಂಡೀಷನ್ ಕೊಟ್ಟಿರ್ತೀವಿ. ಈ ಕಂಡೀಷನ್ ಟ್ರೂ ಆದ್ರೆ ಇದು ಎಕ್ಸಿಕ್ಯೂಟ್ ಆಗತ್ತೆ, ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗಲ್ಲ. ಇದು ಫಾಲ್ಸ್ ಆದ್ರೆ ಈ ಇಫ್ ಒಳಗಡೆ ಇರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ, ಎಲ್ಸ್ ಅಲ್ಲಿ ಇರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಷ್ಟೇ ಡಿಫ್ರೆನ್ಸ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇಫ್ ಕಂಡೀಷನ್ ಇಫ್ ಎಲ್ ಸ್ಟೇಟ್ಮೆಂಟ್ ಅಲ್ಲಿ ಇಫ್ ಒಳಗಡೆ ಕೊಟ್ಟಿರೋ ಕಂಡೀಷನ್ ಟ್ರೂ ಆದ್ರೆ ಇಫ್ ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗತ್ತೆ, ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗಲ್ಲ. ಇಫ್ ಅಲ್ಲಿ ಇರೋ ಕಂಡೀಷನ್ ಫಾಲ್ಸ್ ಆದ್ರೆ ಇಫ್ ಪಾರ್ಟ್ ಎಕ್ಸಿಕ್ಯೂಟ್ ಆಗಲ್ಲ, ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅಷ್ಟು. ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ ಇದು ಯಾವ ರೀತಿ ವರ್ಕ್ ಆಗತ್ತೆ ಅಂತ. ನೋಡಿ, ನಾನು ಇಲ್ಲಿ ಜಾವಾಸ್ಕ್ರಿಪ್ಟ್ ಕೋಡ್ ಅನ್ನ ಬರೆದಿದ್ದೀವಿ. ಇದರ ಔಟ್ಪುಟ್ ನೀವಿಲ್ಲಿ ನೋಡ್ಬೋದು. ರಿಫ್ರೆಶ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯ ಜಾವಾಸ್ಕ್ರಿಪ್ಟ್ ಕೋಡ್ ಕೊಟ್ಟಿಲ್ಲ. ಇವಾಗ ಎಕ್ಸಾಂಪಲ್, ಇವಾಗ ಎರಡು ನಂಬರ್ ಇದೆ, ಈ ಎರಡು ನಂಬರ್ನ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇವೆರಡು ಫಾರ್ ಎಕ್ಸಾಂಪಲ್ ಈಕ್ವಲ್ ಇದೆಯಾ ಇಲ್ವಾ ಚೆಕ್ ಮಾಡ್ತಾ ಇದ್ದೀವಿ. ಈಕ್ವಲ್ ಇದ್ರೆ ಈಕ್ವಲ್ ಇದೆ ಅಂತ ಔಟ್ಪುಟ್ ಬರಬೇಕು. ಈಕ್ವಲ್ ಇಲ್ಲ ಅಂದ್ರೆ ಈಕ್ವಲ್ ಇಲ್ಲ ಅನ್ನೋ ಔಟ್ಪುಟ್ ಬರಬೇಕು. ಆ ರೀತಿ ಮಾಡಕ್ಕೆ ಇಫ್ ಈ ಇಫ್ ಎಲ್ಸ್ ಯೂಸ್ ಮಾಡ್ತೀವಿ. ನೋಡಿ, ಇಫ್ ಎ ಈಕ್ವಲ್ ಈಕ್ವಲ್ ಟು ಬಿ ಡಬಲ್ ಕೊಟೇಶನ್. ಇವಾಗ ನಾವು ಒಂದು ಔಟ್ಪುಟ್ ನ ನಾವು ಬರಿತಾ ಇದ್ದೀವಿ, ಡಾಕ್ಯುಮೆಂಟ್ ಡಾಟ್ ರೈಟ್ ಟೂ ನಂಬರ್ಸ್ ಆರ್ ಈಕ್ವಲ್ ಟೂ ನಂಬರ್ಸ್ ಆರ್ ಈಕ್ವಲ್. ಇದನ್ನ ನಾವು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನೋಡಿದೀವಿ. ಈ ಕಂಡೀಷನ್ ಟ್ರೂ ಆಯ್ತು, ಇದು ಎಕ್ಸಿಕ್ಯೂಟ್ ಆಗತ್ತೆ. ಟ್ರೂ ಆಗ್ಲಿಲ್ಲ, ಇದು ಎಕ್ಸಿಕ್ಯೂಟ್ ಆಗಲ್ಲ, ಮುಂದೆ ಔಟ್ ಆಗುತ್ತೆ. ಇವಾಗ ಇದರಲ್ಲಿ ನೀವು ನೋಡಬಹುದು, ಇದು ಈಕ್ವಲ್ ಇದ್ರೆ ಈಕ್ವಲ್ ಇದೆ ಅಂತ ತೋರಿಸ್ತಾ ಇದೆ. ಈಕ್ವಲ್ ಇಲ್ಲ ಅಂದ್ರೆ ಏನ್ ತೋರಿಸ್ಬೇಕು? ಈಕ್ವಲ್ ಇಲ್ಲ ಅಂತ ತೋರಿಸ್ಬೇಕಲ್ಲ. ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಎಲ್ಸ್ ಪಾರ್ಟ್. ಇಫ್ ಎಲ್ಸ್ ಎಲ್ಸ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ತೀವಿ. ಇದು ಸಹ ಫ್ಲವರ್ ಬ್ರಾಕೆಟ್ ಬರುತ್ತೆ ಇಲ್ಲಿ. ಇದರ ಒಳಗಡೆ ನಾನು ಬರಿತೀನಿ ಇವಾಗ ಡಾಕ್ಯುಮೆಂಟ್ ಡಾಟ್ ರೈಟ್ ಟೂ ನಂಬರ್ಸ್ ಆರ್ ನಾಟ್ ಈಕ್ವಲ್. ಇವಾಗ ಬನ್ನಿ ಔಟ್ಪುಟ್ ನೋಡೋಣ. ಇವಾಗ ಏನಿದೆ, ಎ 100 ಇದೆ, ಬಿ 18 ಇದೆ. ಈಕ್ವಲ್ ಇದೆಯಾ ಇಲ್ವಾ ಮೊದಲು ನಾವು ಈಕ್ವಲ್ ಮಾಡ್ಕೊಳ್ಳೋಣ, ಮತ್ತೆ ನಾಟ್ ಈಕ್ವಲ್ ಇರೋದು ನೋಡೋಣ. ಈಕ್ವಲ್ ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಇಲ್ಲಿ ಬಿಫೋರ್ ಆಫ್ಟರ್ ಎರಡೂ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಡಾಕ್ಯುಮೆಂಟ್ ಡಾಟ್ ರೈಟ್ ಬಿಫೋರ್ ಕಂಟ್ರೋಲ್ ವಿ ಆಫ್ಟರ್ ಇಫ್ ಬರೆದಿದ್ದೀನಿ. ಇಲ್ಲಿ ಮೊದಲಿದ್ದು ಡಿಲೀಟ್ ಮಾಡ್ತೀನಿ. ಕಂಟ್ರೋಲ್ ಎಕ್ಸ್ ರಿಫ್ರೆಶ್ ಮಾಡೋಣ, ಔಟ್ಪುಟ್ ಏನ್ ಬರುತ್ತೆ ಮೊದಲು ನೋಡ್ಕೊಳ್ಳಿ. ಬಿಫೋರ್ ಇಫ್ ಆಫ್ಟರ್ ಇಫ್ ಎರಡು ಎರಡು ಲೈನ್ ಅಲ್ಲಿ ಬರೆಯೋಣ ನಾವು ಬ್ರೇಕ್ ಸ್ಟೇಟ್ಮೆಂಟ್ಸ್. ಬ್ರೇಕ್ ಸ್ಟೇಟ್ಮೆಂಟ್ಸ್
ಈಗ ನೋಡಿ ಔಟ್ಪುಟ್ ಬಿಫೋರ್ ಇಫ್ ಆಫ್ಟರ್ ಇಫ್ ಇದು ನಾವು ಯಾವುದೇ ರೀತಿಯ ಇಫ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇವಾಗ ಇಫ್ ಸ್ಟೇಟ್ಮೆಂಟ್ ನಾನು ಕೊಡ್ತಾ ಇದ್ದೀನಿ ಏನ್ ಬರುತ್ತೆ ಔಟ್ಪುಟ್ ನೋಡೋಣ ಎ ಇಸ್ ಈಕ್ವಲ್ ಟು ಬಿ ಕಂಡೀಷನ್ ಟ್ರೂ ಇದೆ ಎ 100 ಇದೆ ಬಿ 100 ಇದೆ ಆದ್ದರಿಂದ ಟೂ ನಂಬರ್ಸ್ ಆರ್ ಈಕ್ವಲ್ ಇದು ಎಕ್ಸಿಕ್ಯೂಟ್ ಆಯಿತು ಇದು ಮಾತ್ರ ಔಟ್ಪುಟ್ ಬರುತ್ತೆ ಎಲ್ಸ್ ಪಾರ್ಟ್ ಅಲ್ಲಿ ಟೂ ಈಕ್ವಲ್ಸ್ ಆರ್ ನಾಟ್ ಈಕ್ವಲ್ ಅದು ಔಟ್ಪುಟ್ ಬರಲ್ಲ ಯಾಕಂದ್ರೆ ಇದು ಫಾಲ್ಸ್ ಆದ್ರೆ ಮಾತ್ರ ಇದು ಬರುತ್ತೆ ಇವಾಗ ನಾವು ಫಾಲ್ಸ್ ಮಾಡೋಣ ಕಂಡೀಷನ್ ಇಲ್ಲಿ ಚೇಂಜ್ ಮಾಡೋಣ 100 ಬದಲು ಇದು ಚೇಂಜ್ ಮಾಡೋಣ ರಿಫ್ರೆಶ್ ನೋಡಿ ಇವಾಗ ಚೇಂಜ್ ಮಾಡಿದ್ರೆ ಟೂ ನಂಬರ್ಸ್ ಆರ್ ನಾಟ್ ಈಕ್ವಲ್ ಅಂದ್ರೆ ಟೂ ನಂಬರ್ಸ್ ಆರ್ ಈಕ್ವಲ್ ಇದು ಈ ಔಟ್ಪುಟ್ ಬರಲ್ಲ ಬರೀ ಈ ಔಟ್ಪುಟ್ ಬರುತ್ತೆ ಅಂದ್ರೆ ಇಫ್ ಕಂಡೀಷನ್ ಇದು ಕಂಡೀಷನ್ ಟ್ರೂ ಆದ್ರೆ ಈ ಫಸ್ಟ್ ಪಾರ್ಟ್ ಎಕ್ಸಿಕ್ಯೂಟ್ ಆಗತ್ತೆ ಸೆಕೆಂಡ್ ಪಾರ್ಟ್ ಎಕ್ಸಿಕ್ಯೂಟ್ ಆಗಲ್ಲ ಈ ಕಂಡೀಷನ್ ಫಾಲ್ಸ್ ಆದ್ರೆ ಫಸ್ಟ್ ಪಾರ್ಟ್ ಎಕ್ಸಿಕ್ಯೂಟ್ ಆಗಲ್ಲ ಸೆಕೆಂಡ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಇಷ್ಟೇ ಇದು ಯಾವ ರೀತಿ ನಾವು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ ಅಂತ ಇದು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ನಾವು ಮ್ಯಾಕ್ಸಿಮಮ್ ಆಗಿ ತುಂಬಾ ಎನಿ ಎಲ್ಲಾ ಪ್ರೋಗ್ರಾಮ್ಸ್ ಅಲ್ಲಿ ಯೂಸ್ ಮಾಡಲೇ ಮಾಡ್ತೀವಿ ನಾವು ಇದನ್ನ ಮ್ಯಾಕ್ಸಿಮಮ್ ಆಗಿ ನೀವು ಇದನ್ನ ಅರ್ಥ ನೆನಪಿಟ್ಕೋಬೇಕು ಇವಾಗ ಬನ್ನಿ ನಾವು ಇನ್ನೊಂದು ನೋಡೋಣ ಒಂದು ಈವನ್ ನಂಬರ ಇಲ್ವಾ ಅಂತ ನಾವು ಚೆಕ್ ಮಾಡೋಣ ಈವನ್ ನಂಬರ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಏನ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಎ ನಂಬರ್ ಇದೆ ಎ ಮಾಡ್ಯುಲಸ್ ಟೂ ಎ ಮಾಡ್ಯುಲಸ್ ಟೂ ಈ ರೀತಿ ಕೊಟ್ರೆ ನಾವು ಸಿ ಇಸ್ ಈಕ್ವಲ್ ಟು ಇದರ ಅರ್ಥ ಏನಂದ್ರೆ ಎ ಮಾಡ್ಯುಲಸ್ ಟೂ ಅಂದ್ರೆ ಈ ಇದರ ರಿಮೈಂಡರ್ ಬರುತ್ತೆ ಎ 100 ಇದೆ 100 ಡಿವೈಡೆಡ್ ಬೈ ಟೂ ಇದರ ರಿಮೈಂಡರ್ ಏನಿದೆ ಆ ರಿಮೈಂಡರ್ ಬರುತ್ತೆ ಆ ರಿಮೈಂಡರ್ ಈ ಸಿ ದಲ್ಲಿ ಸೇವ್ ಆಗುತ್ತೆ ಇವಾಗ ಇವಾಗ ರಿಮೈಂಡರ್ ಝೀರೋ ಬಂದ್ರೆ ಟೂ ಇಂದ ಯಾವುದೇ ನಂಬರ್ ನಾವು ಡಿವೈಡ್ ಮಾಡಿದಾಗ ರಿಮೈಂಡರ್ ಝೀರೋ ಬಂದ್ರೆ ಅದು ಈವನ್ ನಂಬರ್ ಅಂತ ಝೀರೋ ಬರ್ಲಿಲ್ಲ ಅಂದ್ರೆ ಅದು ಈವನ್ ನಂಬರ್ ಅಲ್ಲ ಆಡ್ ನಂಬರ್ ಅಂತಲ್ಲ ಇದು ನಮ್ಗೆ ಲಾಜಿಕ್ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಇವಾಗ ಇದು ಯೂಸ್ ಮಾಡೋಣ ಇಫ್ ಸಿ ಇಸ್ ಈಕ್ವಲ್ ಈಕ್ವಲ್ ಟು ಝೀರೋ ಸಿ ವ್ಯಾಲ್ಯೂ ಟೂಗೆ ಝೀರೋ ಇದ್ದಾಗ ಏನ್ ಬರ್ಬೇಕು ಝೀರೋ ಇದೆ ಅಂದ್ರೆ ಅದರ ಅರ್ಥ ಇದು ಈವನ್ ನಂಬರ್ ಇಟ್ ಈಸ್ ಎ ಸಾರಿ ಇಟ್ ಈಸ್ ಎ ಈವನ್ ನಂಬರ್ ಇಲ್ಲ ಅಂದ್ರೆ ಏನ್ ಇದರ ಅರ್ಥ ಇಟ್ ಈಸ್ ಎ ಆಡ್ ನಂಬರ್ ಆಡ್ ನಂಬರ್ ಬನ್ನಿ ಇವಾಗ ಔಟ್ಪುಟ್ ನೋಡೋಣ ನಾವು ಏನ್ ಬರುತ್ತೆ ಅಂತ ಸಿ ಇಟ್ ಈಸ್ ಎ ಈವನ್ ನಂಬರ್ 100 ಈವನ್ ನಂಬರ್ ಸೊ ಔಟ್ಪುಟ್ ಈವನ್ ನಂಬರ್ ಇದೆ ಕಂಡೀಷನ್ ಟ್ರೂ ಆಗಿದೆ ಇಟ್ ಈಸ್ ಎ ಈವನ್ ನಂಬರ್ ಅಂತ ಬರ್ತಾ ಇದೆ ನಾವು ಚೇಂಜ್ ಮಾಡೋಣ ಇದನ್ನ ಫಾರ್ ಎಕ್ಸಾಂಪಲ್ ನಾನು 101 ಮಾಡ್ತಾ ಇದ್ದೀನಿ 101 ಇದು ಈವನ್ ನಂಬರ್ ಅಲ್ಲ ಅಂದ್ರೆ ಏನ್ ಔಟ್ಪುಟ್ ಬರಬೇಕು ಇಟ್ ಈಸ್ ಎ ಆಡ್ ನಂಬರ್ ಅಂತಾನೆ ಬರಬೇಕು ನೋಡಿ ಇಟ್ ಈಸ್ ಎ ಆಡ್ ನಂಬರ್ ಅಂತ ಔಟ್ಪುಟ್ ಬರ್ತಾ ಇದೆ ಕಂಡೀಷನ್ ಟ್ರೂ ಆಯ್ತು ಇದು ಎಕ್ಸಿಕ್ಯೂಟ್ ಆಗುತ್ತೆ ಇದು ಎಕ್ಸಿಕ್ಯೂಟ್ ಆಗಲ್ಲ ಕಂಡೀಷನ್ ಫಾಲ್ಸ್ ಆಯ್ತು ಇದು ಎಕ್ಸಿಕ್ಯೂಟ್ ಆಗಲ್ಲ ಇದು ಎಕ್ಸಿಕ್ಯೂಟ್ ಆಗುತ್ತೆ ಇಷ್ಟೇ ನೀವು ನೆನಪಿಟ್ಕೋಬೇಕಾಗಿರೋದು ಇದು ತುಂಬಾ ಈಸಿ ಕಾನ್ಸೆಪ್ಟ್ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರು ನೀವು ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಅದನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿವರೆಗೆ